ಬ್ಯಾಲೆಟ್ ಪೇಪರ್ ಮತ್ತೆ ಬಳಕೆಗೆ ಸುಪ್ರೀಂ ನಕಾರವನ್ನ ವ್ಯಕ್ತಪಡಿಸಿದೆ. ಅರ್ಜಿ ವಜಾಗೊಳಿಸಿರುವಂತದ್ದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಇವಿಎಂ ಬೇಡ, ಇವಿಎಂ ಮೇಲೆ ನಂಬಿಕೆ ಇಲ್ಲ, ಬ್ಯಾಲೆಟ್ ಪೇಪರ್ ಬಳಸಬೇಕು, ಬ್ಯಾಲೆಟ್ ಪೇಪರ್ ಅನ್ನ ಬಳಸಿದ್ರೇನೆ ಸರಿಯಾದಂತ ಚುನಾವಣೆ ನಡೆಯೋದು ಅಂತೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ, ಅರ್ಜಿಯನ್ನ ವಜಾಗೊಳಿಸಿರುವಂಥದ್ದು. ಇಷ್ಟೆಲ್ಲ ಕಷ್ಟಪಟ್ಟು ಅಪ್ಡೇಟ್ ಆಗ್ತಾ ಇದೆ ಟೆಕ್ನಾಲಜಿ. ಇವಿಎಂನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆ ಅವ್ರಿಗೆ ಮತ ಬರಲಿಲ್ಲ, ಅವರು ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ಡೌಟು. ಅಧಿಕಾರಕ್ಕೆ ಬಂದಾಗ ಮಾತ್ರ ಸೈಲೆಂಟ್ ಆಗಿರ್ತಾರೆ. ಆ ಥರದ ಮನಸ್ಥಿತಿ ಇರುವಂಥ ಪಕ್ಷಗಳನ್ನು ನೋಡಿದ್ದೀನಿ. ಅಂಥವರು ಅರ್ಜಿಯನ್ನು ಸಲ್ಲಿಸಿದರು, ಸುಪ್ರೀಂ ಕೋರ್ಟ್ ಅದಕ್ಕೆ ತೀರ್ಪನ್ನು ಕೊಟ್ಟಿದೆ, ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಬ್ಯಾಲೆಟ್ ಪೇಪರ್ ಬಳಕೆ ಕೋರಿ ಸಲ್ಲಿಸಿದ್ದಂಥ ಅರ್ಜಿಯನ್ನು ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಈಗಷ್ಟೇ ಬಂದಂಥ ತೀರ್ಪು ಇದು, ಮಹತ್ವದ ತೀರ್ಪನ್ನು ನೀಡಲಾಗಿದೆ. ಇವಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇನು ತಪ್ಪಿದೆ ತೋರಿಸ್ರಿ, ಅದು ಎಲ್ಲಿ ಎಡವಟ್ಟಾಗ್ತಾ ಇದೆ ತೋರಿಸ್ರಿ ಅಂದರೆ ತೋರ್ಸಕ್ಕೆ ರೆಡಿ ಇಲ್ಲ. ಆದರೆ ಸರಿ ಇಲ್ಲ ಇವಿಎಂ ಅಷ್ಟೇ, ಕೆಲವು ಪಕ್ಷಗಳು ಹೇಳುವಂಥ ಮಾತು ಇವಿಎಂ ಒಟ್ಟಲ್ಲಿ ಸರಿ ಇಲ್ಲ, ಅದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅದನ್ನು ಟ್ಯಾಂಪ್ರಿಂಗ್ ಮಾಡಲಾಗ್ತಾ ಇದೆ, ಅದ್ರ ಮುಖಾಂತರ ಅಧಿಕಾರಕ್ಕೇರ್ತಾ ಇದ್ದಾರೆ, ಅದನ್ನು ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ, ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಸುಪ್ರೀಂ ಕೋರ್ಟು ಬ್ಯಾಲೆಟ್ ಪೇಪರನ್ನು ಬಳಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಕಿದ್ದಂಥ ಅರ್ಜಿಯನ್ನು ವಜಾಗೊಳಿಸಿದೆ. ಬ್ಯಾಲೆಟ್ ಪೇಪರ್ ಬಳಕೆಯ ಕೋರಿ ಸಲ್ಲಿಸಿದ್ದಂಥ ಅರ್ಜಿ ಈ ಡಿಜಿಟಲ್ ಯುಗದಲ್ಲೂ ಕೂಡ ತುಂಬ ಅಪ್ಡೇಟ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಇವಿಎಂ ಬಳಕೆ ಜಾರಿಗೆ ತಂದಿದ್ದಂಥವರೇ ಇದನ್ನು ಪ್ರಶ್ನೆ ಮಾಡುವಂತಾಗಿದೆ. ಹ್ಯಾಕ್ ಮಾಡಿ ಏನೇನೋ ಮಾಡಿಬಿಡ್ತಾರೆ, ಆ ಓಟನ್ನೇ ಫುಲ್ ಟ್ಯಾಂಪರಿಂಗ್ ಮಾಡಿಬಿಡ್ತಾರೆ, ಈ ರೀತಿಯಾಗೆಲ್ಲ ಆರೋಪಗಳನ್ನು ಮಾಡಲಾಗ್ತಾ ಇತ್ತು. ಅಲ್ಲಿ ಈ ರೀತಿಯಾಗಿ ಆರೋಪಗಳು ಬರ್ತಾ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಯಾರಿಗೆ ಓಟ್ ಹಾಕಿದ್ರು ಅನ್ನುವಂಥದ್ದನ್ನು ಅಲ್ಲೇ ತೋರಿಸುವಂಥ ಕೆಲಸನೂ ಕೂಡ ಆಗ್ತಾ ಇತ್ತು, ರೆಸಿಪ್ಟ್ ಕೂಡ ಬರ್ತಾ ಇತ್ತು. ಇನ್ನು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಚುನಾವಣೆ ನಡೀತಾ ಇರುವಂಥದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಮಧ್ಯ ಕರ್ನಾಟಕ ಭಾಗದ ಜಿಲ್ಲೆನೂ ಕೂಡ ಸೇರ್ಕೊಂಡಿರುವಂಥದ್ದು, ಅದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ ಚುನಾವಣೆ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಕೂಡ ಮತದಾನವನ್ನು ಮಾಡಿದ್ದಾರೆ. ಬಿ ಎನ್ ಚಂದ್ರಪ್ಪ ಅವರಿಂದ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ, ಪಕ್ಷದ ಚಿಹ್ನೆಯ ಶಾಲನ್ನು ಹಾಕಿಕೊಂಡು ಮತವನ್ನು ಹಾಕಿದ್ದಾರೆ ಚಂದ್ರಪ್ಪ. ಅಲ್ಲಿ ಸಾಕಷ್ಟು ರೂಲ್ಸ್ಗಳಿದ್ದಾವೆ, 100 ಮೀಟರ್ ಒಳಗಡೆ ಮತದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಒಳಗಡೆ ಹೋಗಬೇಕಾದ್ರೆ ಈ ರೀತಿಯಾಗಿ ತಗೊಂಡು ಹೋಗಂಗಿಲ್ಲ, ಯಾವುದೇ ಬ್ಯಾಡ್ಜ್ ಇರಂಗಿಲ್ಲ, ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲು ಇರಂಗಿಲ್ಲ, ಬಿಕಾಸ್ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ. ಅಲ್ಲಿರುವಂಥ ಮತದಾರರು ನಿಂತಿರ್ತಾರಲ್ಲ, ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥ ಕಾರಣಗಳಿರ್ತವೆ. ಆ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ, ಆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಬಿ ಎನ್ ಚಂದ್ರಪ್ಪ ನಿಮಗೆ ಆ ದೃಶ್ಯಾವಳಿ ತೋರಿಸ್ತಾ ಇದ್ವಿ. ಆಧಾರ್ ಕಾರ್ಡ್ ತೋರಿಸ್ಲಿಕ್ಕೆ ಮೊಬೈಲ್ ಬಳಸಿದ ಪುತ್ರಿ, ಮತಗಟ್ಟೆಯಲ್ಲಿ ಮೊಬೈಲ್ ಬಳಸಿರುವಂಥದ್ದು ಚಂದ್ರಪ್ಪ ಪುತ್ರಿ ಡಾಕ್ಟರ್ ದೃಷ್ಟಿ ಅವರು ಮೊಬೈಲ್ನಲ್ಲಿ ತೋರಿಸಿದ್ದಾರೆ. ಬಿ ಜೆ ಪಿ ಕಾರ್ಯಕರ್ತರಿಂದ ಆಕ್ರೋಶ ವ್ಯಕ್ತವಾಗಿದೆ, ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಅಲ್ಲಿ ಅಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಒಂದು ಸ್ವಲ್ಪ ಸೆನ್ಸ್ ಇರಬೇಕು, ಏಕೆಂದರೆ ಇಂಥ ವಿಚಾರಗಳು ಗುರಿಯಾಗುತ್ತೆ ಆಕ್ರೋಶಕ್ಕೆ ಅನ್ನುವಂಥದ್ದು ಅವರಿಗೆ ಅರಿವಿಲ್ಲ ಅಂತ ಕಾಣಿಸುತ್ತೆ. ಚುನಾವಣಾ ಅಧಿಕಾರಿಗಳಿಗೆ ಅವರಿಗೆ ಸರಿಯಾದಂಥ ಮಾಹಿತಿ ಇಲ್ವಾ ಅಥವಾ ರೂಲ್ಸ್ ಬಗ್ಗೆ ಗೊತ್ತಿಲ್ವಾ ಗೊತ್ತಿಲ್ಲ. ಬಿಕಾಸ್ ಈ ರೀತಿಯಾಗಿ ಶಾಲ್ಗಳನ್ನು ಹಾಕ್ಕೊಂಡು ಒಳಗಡೆ ಬರಂಗೇ ಇಲ್ಲ, ಕ್ಲಿಯರ್ಲಿ ಶೋಸ್ ಇದು ರೂಲ್ಸ್ ಬ್ರೇಕ್ ಮಾಡಿರುವಂಥದ್ದು. ಆಗಿದ್ರೂ ಕೂಡ ಅಲ್ಲಿ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ತೋರಿಸ್ತಾ ಇದ್ವಿ ನಾವು, ಸಿದ್ದರಾಮಯ್ಯನವರು ಕೂಡ ಬಂದು ಓಟನ್ನು ಚಲಾಯಿಸಿದ್ರು. ಯಾವುದಾದ್ರೂ ಕಾಂಗ್ರೆಸ್ನ ಶಾಲೆ ಹಾಕ್ಕೊಂಡಿದ್ರ? ಇಲ್ಲ. ಹಾಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, 100 ಮೀಟರ್ ಹೊರಗಡೆ ಬಂದು ಮಾತನಾಡಿದ್ದು ಮಾಧ್ಯಮಗಳಿಗೆ. ಈ ರೀತಿಯಾಗಿ ರೂಲ್ಸ್ಗಳಿರ್ತವೆ, ಅದನ್ನು ಫಾಲೋ ಮಾಡಬೇಕು. ಆಮೇಲೆ ಚಂದ್ರಪ್ಪ ಇವರು ಹೊಸಬ್ರ, ಫಸ್ಟ್ ಟೈಮ್ ನಿಂತ್ಕೊಂಡಿರುವಂಥವ್ರ? ಅಲ್ಲ, ಎರಡೆರಡು ಬಾರಿ ನಿಂತ್ಕೊಂಡಿದ್ದಾರೆ, ಒಮ್ಮೆ ಸಂಸದರಾಗಿದ್ದಾರೆ, KPCC ಯ ಕಾರ್ಯಾಧ್ಯಕ್ಷರಾಗಿರುವಂಥದ್ದು ಚಂದ್ರಪ್ಪ ಅವರು, ಅವ್ರಿಗೂ ಕೂಡ ಅರಿವಿರಬೇಕು. ಅವರು ಮರ್ತು ಬಂದಿದ್ರು ಕೂಡ ಚುನಾವಣಾ ಅಧಿಕಾರಿಗಳು ನೆನಪಿಸ್ಬೇಕು ಅದನ್ನು. ಆ ಕೆಲಸ ಮಾಡಿಲ್ಲ ಅವರು, ಚುನಾವಣಾ ಅಧಿಕಾರಿಗಳಲ್ಲಿದ್ದಂಥ ಸಿಬ್ಬಂದಿ. ಅವರೇನೋ ಮತವನ್ನು ಚಲಾಯಿಸಿ ಬಂದು ಪೋಸ್ ಕೊಟ್ಟರು,
ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ, ಅದು ಕ್ಲಿಯರ್ ಆಗಿ ಶೋ ಆಗ್ತಾ ಇದೆ, ರೂಲ್ಸ್ ಬ್ರೇಕ್ ಆಗಿರುವಂಥದ್ದು. ಅಂದರೆ ಇಲ್ಲಿ ಚುನಾವಣಾ ಅಧಿಕಾರಿಗಳಿಗೂ ಆ ರೂಲ್ಸ್ ಬಗ್ಗೆ ಗೊತ್ತಿಲ್ವಾ ಅನ್ನುವಂಥ ಪ್ರಶ್ನೆನೇ ಮೂಡೋದು. ಯಾಕೆಂದರೆ ಯಾರು ತೆಗಿರಿ ನೀವು ಈ ರೀತಿಯಾಗಿ ಹಾಕಂಗಿಲ್ಲ, ಒಬ್ಬರು ಮಾತಾಡಿಲ್ಲ. ಅಲ್ಲಿ ಬಂದರು ಚಂದ್ರಪ್ಪ ಅವರು, ಅವ್ರು ಬಂದು ಓಟ್ ಹಾಕೊಂಡು ಹೋದರು, ಅವರು ಏನಾದರೂ ಮರ್ತಿದ್ದಾರೆ ಅಂತಲೇ ಅನ್ಕೊಳ್ಳೋಣ. ಚುನಾವಣಾ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಸಿಬ್ಬಂದಿ? ಪೃಥ್ವಿರಾಜ್, ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಿನ ಚುರುಕು ಮತದಾನ ಪ್ರಾರಂಭ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರತಕ್ಕಂತ ಚಂದ್ರಪ್ಪನವರು ಇವತ್ತು ಮತ ಚಲಾವಣೆ ಮಾಡ್ಲಿಕ್ಕೆ ತಮ್ಮ ಕುಟುಂಬ ಸಮೇತರಾಗಿ ಬಂದ್ರು. ಆ ಸಂದರ್ಭದಲ್ಲಿ ಏನು ಅವ್ರ ಜೊತೆಗಿದ್ದಂತ ಬೆಂಬಲಿಗರು ಅವ್ರಿಗೆ ಜೈಕಾರ ಕೂಗುವಂತದ್ದಾಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಜೈಕಾರ ಕೂಗುವಂತದ್ದಾಗಿರ್ಬೋದು, ಜೊತೆಗೆ ಆ ಪಕ್ಷದ ಚಿಹ್ನೆಯನ್ನ ಗುರುತಿಸುವಂತ ಶಾಲುಗಳನ್ನ ಹಾಕಿಕೊಂಡು ಆ ಮತಗಟ್ಟೆಗೆ ಬಂದಿರತಕ್ಕಂಥದ್ದಾಗಿರ್ಬೋದು, ಮತ್ತೆ ಜೊತೆಗೆ ಮತಗಟ್ಟೆಯ ಒಳಗೂ ಕೂಡ ಅವರ ಪುತ್ರಿ ಮೊಬೈಲ್ ಬಳಕೆಯನ್ನ ಮಾಡಿದ್ದಾಗಿರ್ಬೋದು ಕೂಡ, ಇದೆಲ್ಲವನ್ನು ನೋಡ್ತಾ ಇದ್ರೆ ಸ್ಪಷ್ಟವಾಗಿ ನೀತಿ ಸಂಹಿತೆ ಉಲ್ಲಂಘನೆ ಕಾಣ್ತಾ ಇದೆ. ಆದ್ರೂ ಕೂಡ ಅಲ್ಲಿದ್ದಂತ ಮತಗಟ್ಟೆ ಅಧಿಕಾರಿ ಸಿಬ್ಬಂದಿಗಳು ಕೂಡ ಯಾವುದೇ ಇದಕ್ಕೆ ನಿರ್ಬಂಧ ಹೇರುವುದಂತದಾಗ್ಲಿ ಅಥವಾ ಅದನ್ನ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಈ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಆ ತರ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇಲ್ಲಿಗೆ ಎದುರಾಗಿರುವಂತದ್ದು. ಜೊತೆಗೆ ಅಲ್ಲಿದ್ದಂತ ಬೆಂಬಲಿಗರು ಅವ್ರಿಗೆ ಸಾಥ್ ನೀಡಿ ಯಾರು ಬಿ ಎನ್ ಚಂದ್ರಪ್ಪ ಅವ್ರಿಗೆ ಆದಷ್ಟು ಅವರನ್ನ ಪುಷ್ಟೀಕರಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಅವರು ಕೂಡ ಅವ್ರಿಗೆ ಇದು ನೀತಿ ಸಂಹಿತೆ ಉಲ್ಲಂಘನೆ ಅನ್ನುವಂತ ನೀತಿ ವಿಷಯವನ್ನು ಅವ್ರು ತಿಳಿಸ್ಲಿಕ್ಕೂ ಕೂಡ ಪ್ರಯತ್ನ ಪಡಲಿಲ್ಲ. ಹಾಗಾಗಿ ಇದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು, ಇವರು ಯಾವುದೇ ಕಾನೂನನ್ನ ಪಾಲಿಸದೆ ನೀತಿ ಸಂಹಿತೆಯನ್ನ ಉಲ್ಲಂಘನೆ. ಬಿಜೆಪಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರ ಇದ್ರ ಬಗ್ಗೆ? ಸದ್ಯಕ್ಕೆ ಆ ಮತಗಟ್ಟೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಕಡೆಯ ಯಾವುದೇ ಬೆಂಬಲಿಗರು ಇಲ್ಲದೆ ಇದ್ದ ಕಾರಣಕ್ಕಾಗಿ ಅದನ್ನ ಅಬ್ಜೆಕ್ಷನ್ ಮಾಡೋದಾಗ್ಲಿ ಅದಕ್ಕೂ ಮುಂದಾಗ್ಲಿಲ್ಲ. ಆದ್ರೆ ಅಲ್ಲಿದ್ದ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದು ಇವರು ಒಂದು ಪಕ್ಷದ ಚಾಲನ್ನ ಹಾಕಿಕೊಂಡು ಒಳಗಡೆ ಬಂದಿದ್ದು ಎಲ್ಲ ಒಂದ್ ಕಡೆ ನೀತಿಯ ಸಂಹಿತೆ ಉಲ್ಲಂಘನೆ ಆಗಿರುವಂತದ್ದು ಸ್ಪಷ್ಟವಾಗಿದೆ. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ತೋರಿಸ್ತಾ ಇದ್ವಲ್ಲ ದೃಶ್ಯಾವಳಿಗಳಲ್ಲಿ, ಇನ್ಮೇಲಾದರೂ ಅಟ್ಲೀಸ್ಟು ಯಾರಾದರೂ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ಗಳು ಅಥವಾ ಕಾರ್ಯಕರ್ತರು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಹೋಗಿ. ಯಾಕೆಂದರೆ ಮತವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ನೀತಿ ನಿಯಮ ರೂಲ್ಸ್ಗಳು ಅಂತ ಇರ್ತವೆ, ಅದನ್ನು ಫಾಲೋ ಮಾಡಿ. ಜನಪ್ರತಿನಿಧಿಗಳಾಗಿರುವಂಥವ್ರು ನೀವೇ ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಸರಿಯಲ್ಲ. ಎಲ್ಲ ಕಡೆಯೂ ಕೂಡ ಮತದಾನ ಪ್ರಕ್ರಿಯೆ ಚುರುಕಿನಿಂದ ಸಾಗಿರುವಂಥದ್ದು, ಎಲ್ಲ ಕಡೆಯೂ ಕೂಡ ಮತದಾನ ಜೋರಾಗೇ ನಡೀತಾ ಇದೆ. ಇನ್ನೊಂದು ಕಡೆ ಅದು ನೋಡಿ, ಎಷ್ಟು ಜನನ ಒಳಗಡೆ ಒಟ್ಟೊಟ್ಟಿಗೆ ಬಿಟ್ಟಿದ್ದಾರೆ ಅಂತ, ಅಲ್ಲೂ ಕೂಡ ರೂಲ್ಸ್ ಬ್ರೇಕ್ ಆಗಿದೆ. ಇನ್ನೊಂದು ಕಡೆ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ, ಅವರು ಮತವನ್ನು ಚಲಾಯಿಸಿದ್ದಾರೆ. ನಾ ಬೆಂಗಳೂರಿನ ಶಾಸಕರಾಗಿರುವಂಥ ಕೃಷ್ಣಪ್ಪ ಅವರು ಕುಟುಂಬದ ಸಮೇತ ಬಂದು ಮತವನ್ನು ಚಲಾಯಿಸಿದ್ದಾರೆ. ವಿಜಯನಗರದ ಶಾಸಕರು ಕೃಷ್ಣಪ್ಪ ಅವರು, ಗೋವಿಂದರಾಜನಗರ ಶಾಸಕರು, ಅವರ ಮಗ ಪ್ರಿಯಾಕೃಷ್ಣ ಅವರು, ಅವರು ಕುಟುಂಬ ಸಮೇತರಾಗಿ ಬಂದು ಮತವನ್ನು ಚಲಾಯಿಸಿದರು. ಇನ್ನು ಬೆಂಗಳೂರು ದಕ್ಷಿಣದ ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ತೇಜಸ್ವಿ ಸೂರ್ಯ ಕೂಡ ಬಂದು ಮತವನ್ನು ಚಲಾಯಿಸಿದ್ದಾರೆ. ಯದುವೀರ್ ಅವರು ಕೂಡ ಬಂದು ಮತವನ್ನು ಚಲಾಯಿಸಿರುವಂಥದ್ದು. ಇನ್ನು ಸಿ ಟಿ ರವಿ ಅವರು ಚಿಕ್ಕಮಗಳೂರಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ, ಅವರು ಕೂಡ ಬಂದು ಮತವನ್ನು ಚಲಾಯಿಸಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಬಿಕಾಸ್ ಸ್ಪೆಷಲಿ ರಾಜಕಾರಣಿಗಳು ಮಾತ್ರ ಮಿಸ್ ಮಾಡೋಂಗೇ ಇಲ್ಲ, ಬರಲೇಬೇಕು, ಇಲ್ಲಾಂದರೆ ನೈತಿಕತೆ ಅನ್ನುವಂಥದ್ದೇ ಇರಲ್ಲ, ಬಂದು ಮತದಾನವನ್ನು ಮಾಡಿ ಅಂತ ಹೇಳಲಿಕ್ಕೆ ಅವರಿಗೆ. ನಾ ಜಮೀರ್ ಅಹಮದ್ ಖಾನ್ ನೋಡಿ, ಏನು ಸ್ಟೈಲಿಶ್ ಆಗಿ ಬಂದಿದ್ದಾರೆ ಎಂದಿನಂತೆ. ಜಮೀರ್ ಅಹಮದ್ ಖಾನ್ ಅವರು ಫುಲ್ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಓಟನ್ನು ಚಲಾಯಿಸಿದ ಬಳಿಕ ಕೊಟ್ಟಂಥ ಪೋಸ್ ಅದು. ನಾ ಪ್ರಜ್ವಲ್ ರೇವಣ್ಣ ಹಾಸನದ ಮೈತ್ರಿಯ ಅಭ್ಯರ್ಥಿ ಬಂದು ಮತವನ್ನು ಚಲಾಯಿಸಿದ್ದಾರೆ. ಇನ್ನು ಪುಟ್ಟರಾಜು ಅವರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥವರು, ಮಾಜಿ ಸಂಸದರು, ಮಾಜಿ ಸಚಿವರು, ಅವರು ಕೂಡ ಬಂದು ಮತವನ್ನು ಚಲಾಯಿಸಿದ್ದಾರೆ. ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಚಿವರ ಮಗ, 2019 ಸಂಸದರಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಬಂದು ಮತವನ್ನು ಚಲಾಯಿಸಿದ್ದಾರೆ. ತುಂಬ ಚರ್ಚೆಯಲ್ಲಿರುವಂತಹ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ.
ಇನ್ನು ದೇವೇಗೌಡರು ಮತದಾನವನ್ನ ಮಾಡಿದ್ದಾರೆ. 92 ವರ್ಷ ದೇವೇಗೌಡರಿಗೆ, ಈಗಲೂ ಕೂಡ ಪ್ರಚಾರದ ಭರಾಟೆಯಲ್ಲಿದ್ದಾರೆ. ದೇವೇಗೌಡರು ಬಂದು ಮತವನ್ನು ಚಲಾಯಿಸಿದ್ದಾರೆ. ಅವ್ರದ್ದು ಕೂಡ ಹೊಳೆ ನರಸೀಪುರದಲ್ಲಿದೆ, ಹರದನಹಳ್ಳಿಯಲ್ಲಿ ಅವರ ಮತ ಇರುವಂಥದ್ದು. ನಾನು ಹೇಳ್ತಾ ಇದ್ದೆನಲ್ಲ, ಅವಾಗಲೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾರು ಎಲ್ಲಿ ಎಷ್ಟೇ ಸಲ ಆಯ್ಕೆ ಆಗಿರಲಿ ಅಥವಾ ಎಲ್ಲೇ ಇದ್ದರೂ ಕೂಡ ಅವ್ರ ಊರಲ್ಲಿ ಹೋಗಿ ಮತವನ್ನು ಚಲಾಯಿಸುವಂಥದ್ರಲ್ಲಿ ಇರುವಂಥ ಖುಷಿ ಮತ್ತೊಂದಲ್ಲಿಲ್ಲ. ಎಲ್ಲೇ ಇರಲಿ ಅವ್ರ ಊರಲ್ಲಿ ಮತ ಇದ್ದರೆ ಒಂಥರ ಖುಷಿ ಮತವನ್ನು ಚಲಾಯಿಸ್ಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ. ಕೆ ಎನ್ ರಾಜಣ್ಣ ಅವರು ಮತವನ್ನು ಚಲಾಯಿಸಿದ್ದಾರೆ, ಇನ್ನು ನಾರಾಯಣಗೌಡರು ಮತವನ್ನು ಚಲಾಯಿಸಿದ್ದಾರೆ. ಕೆ ಆರ್ ಪೇಟೆಯ ಶಾಸಕರಾಗಿದ್ದಂಥವ್ರು, ಮಾಜಿ ಸಚಿವರು, ಕುಟುಂಬ ಸಮೇತರಾಗಿ ಹೋಗಿ ಅವರು ಮತವನ್ನು ಚಲಾಯಿಸಿರುವಂಥದ್ದು. ಕೆ ಎನ್ ರಾಜಣ್ಣ ಅವರ ಕುಟುಂಬದವರು, ಅವ್ರ ಮಗ ಕೂಡ ಎಮ್ ಎಲ್ ಸಿ, ಅವರು ಕೂಡ ಹೋಗಿ ಮತವನ್ನು ಚಲಾಯಿಸಿದ್ದಾರೆ. ವೀರೇಂದ್ರ ಹೆಗಡೆಯವರು ಕೂಡ ಹೋಗಿ ಮತವನ್ನು ಚಲಾಯಿಸಿರುವಂಥದ್ದು. ರಾಜ್ಯಸಭಾ ಸದಸ್ಯರು, ಧರ್ಮಸ್ಥಳದ ಧರ್ಮಾಧಿಕಾರಿ, ಅವರು ಹೋಗಿ ಮತವನ್ನು ಚಲಾಯಿಸಿದ್ದಾರೆ. ಹಾಸನ ಹೊಳೆ ನರಸೀಪುರದ ಹರದನಹಳ್ಳಿಯಲ್ಲಿ ರೇವಣ್ಣ ಕುಟುಂಬ ಬಂದು ಮತವನ್ನು ಚಲಾಯಿಸಿತು. ಎಚ್ ಡಿ ರೇವಣ್ಣ, ಅವರ ಪತ್ನಿ ಭವಾನಿ ರೇವಣ್ಣ, ಅವರ ಕುಟುಂಬ ಸಮೇತರಾಗಿ ಹೋಗಿ ಮತವನ್ನು ಚಲಾಯಿಸಿದರು. ಈ ಸಂದರ್ಭದಲ್ಲಿ ಏಕಾಂಗಿಯಾಗಿ ಹೋಗಿದ್ರು ಪ್ರಜ್ವಲ್ ರೇವಣ್ಣ. ಇನ್ನು ರೇವಣ್ಣ ಮತ್ತು ಅವರ ಪತ್ನಿ ಭವಾನಿ ರೇವಣ್ಣ ಅವರು ಹೋಗಿ ಮತವನ್ನು ಚಲಾಯಿಸಿದರು. ಧೀರಜ್ ಮುನಿರಾಜು ಶಾಸಕರು, ದೊಡ್ಡಬಳ್ಳಾಪುರದ ಶಾಸಕರು, ಅವರು ಹೋಗಿ ಮತವನ್ನು ಚಲಾಯಿಸಿದರು. ಇನ್ನು ಆನೇಕಲ್ನಲ್ಲಿ ಚಿತ್ರದುರ್ಗದ ಈಗ ಅಟ್ ಪ್ರೆಸೆಂಟ್ ಸಂಸದರು, ಕೇಂದ್ರ ಸಚಿವರು ಕೂಡ ಆಗಿರುವಂಥ ಎ ನಾರಾಯಣ ಸ್ವಾಮಿಯವರು ಹೋಗಿ ಮತವನ್ನು ಚಲಾಯಿಸಿದರು. ಬಟ್ ಅವರು ಈ ಬಾರಿ ನಿಂತ್ಕೊಂಡಿಲ್ಲ. ನಾ ಕ್ಯಾಪ್ಟನ್ ಬ್ರಿಜೇಶ್ ಅವರೋಗಿ ಮತವನ್ನು ಚಲಾಯಿಸಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡಿರುವಂಥವ್ರು, ಅವರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮತವನ್ನು ಚಲಾಯಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.